गेद्दे बिट्टा रणबीर कपूर नटनिया अनिमल सिनिमा शाहरुख सिनिमा दाखले ब्रेक विश्वदाद्यंत भारी कलेक्शन ಅಪ್ಪನ ಮೇಲೆ ಇರೋ ಪ್ರೀತಿ ಯೋಗ ಅಲ್ಲ ರೋಗ ಆಗಿದೆ. ಏನೆಲ್ಲ ಹೋಗಲ್ಲ. ರಣಬೀರ್ ಕಪೂರ್ ನಟನೆಯ ಅನಿಮಲ್ ಸಿನಿಮಾ ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಅನ್ನ ಮಾಡಿದೆ. ಇದರೊಂದಿಗೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಸಿನಿಮಾದ ದಾಖಲೆಯನ್ನ ಪುಡಿಗಟ್ಟಿದೆ. ಹೌದು, ರಣಬೀರ್ ಕಪೂರ್ ನಟನೆಯ ಬಹುನಿರೀಕ್ಷಿತ ಅನಿಮಲ್ ಸಿನಿಮಾ ನಿನ್ನೆಯಷ್ಟೇ ಬಿಡುಗಡೆಯಾಗಿದೆ. ಸಖತ್ ಮಾಸ್ ಅವತಾರದ ಈ ಸಿನಿಮಾ ಭಾರಿ ಕಲೆಕ್ಷನ್ ಮಾಡಲಿದೆ ಎಂದು ಸಿನಿಮಾ ಪಂಡಿತರು ಲೆಕ್ಕಾಚಾರ ಹಾಕಿದ್ರು. ಸಿನಿಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳಿದ್ರು ಸಹ ಅನಿಮಲ್ ದೊಡ್ಡ ಹಿಟ್ ಆಗಿದೆ. ಮೊದಲ ದಿನವೇ ವಿಶ್ವದಾದ್ಯಂತ ಭಾರಿ ಕಲೆಕ್ಷನ್ ಮಾಡಿದ್ದು ಈ ವರ್ಷದ ಬ್ಲಾಕ್ ಬಸ್ಟರ್ ಹೀರೋ ಆದ ಶಾರುಖ್ ಖಾನ್ರ ಸಿನಿಮಾದ ದಾಖಲೆಯನ್ನ ಬ್ರೇಕ್ ಮಾಡಿದೆ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆಯಾಗಿರುವ ಅನಿಮಲ್ ಸಿನಿಮಾ ಮೊದಲ ದಿನ ಭಾರತದಲ್ಲಿ 61 ಕೋಟಿ ರೂಪಾಯಿಗಳನ್ನು ಗಳಿಸಿದೆ. ಹಾಗೆ ವಿಶ್ವದಾದ್ಯಂತ ಈ ಮೊತ್ತದ ಬಹುತೇಕ ದುಪ್ಪಟ್ಟು ಹಣವನ್ನು ಗಳಿಕೆ ಮಾಡಿದೆ. ವಿಶ್ವದಾದ್ಯಂತ ಅನಿಮಲ್ ಸಿನಿಮಾ ಮೊದಲ ದಿನವೇ 116 ಕೋಟಿ ರೂಪಾಯಿಗಳನ್ನು ಗಳಿಕೆ ಮಾಡಿದೆ. ವರ್ಲ್ಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಚಿತ್ರತಂಡ ಅಧಿಕೃತವಾಗಿ ಹಂಚಿಕೊಂಡಿದೆ. ಸಿನಿಮಾದ ದಾಖಲೆಯನ್ನ ಮುರಿದ ರಣಬೀರ್ ನಟನೆಯ ಅನಿಮಲ್ ವೃತ್ತಿ ಜೀವನದಲ್ಲಿ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂಬ ಹೆಗ್ಗಳಿಕೆ. ಮುಂದೆ ಒಂದು ಚಿರಳೆ ಬಂದ್ರು ಪ್ರಪಂಚನೆ ಸುಟ್ಬಿಡ್ತೀನಪ್ಪ. ಇನ್ನು ರಜೆ ಸಮಯದಲ್ಲದೆ ಸಾಧಾರಣ ವಾರದಲ್ಲಿ ಬಿಡುಗಡೆಯಾಗಿಯೂ ಮೊದಲ ದಿನ ಇಷ್ಟು ದೊಡ್ಡ ಮೊತ್ತವನ್ನು ಇನ್ಯಾವುದೇ ಭಾರತೀಯ ಸಿನಿಮಾ ಈವರೆಗೂ ಕಲೆ ಹಾಕಿಲ್ಲ ಎಂದು ಸಹ ಚಿತ್ರತಂಡ ಹೇಳಿಕೊಂಡಿದೆ. ಮೊದಲ ದಿನ ವಿಶ್ವದಾದ್ಯಂತ 116 ಕೋಟಿ ರೂಪಾಯಿ ಗಳಿಸುವ ಮೂಲಕ ಶಾರುಖ್ ಖಾನ್ರ ಪಠಾಣ್ ಸಿನಿಮಾದ ದಾಖಲೆಯನ್ನ ಅನಿಮಲ್ ಸಿನಿಮಾ ಮುರಿದಿದೆ. ಪಠಾಣ್ ಸಿನಿಮಾ ಮೊದಲ ದಿನ ವಿಶ್ವದಾದ್ಯಂತ ಬರೋಬ್ಬರಿ 105 ಕೋಟಿ ರೂಪಾಯಿ ಹಣ ಗಳಿಕೆ ಮಾಡಿತ್ತು. ಆ ದಾಖಲೆಯನ್ನ ಇದೀಗ ಅನಿಮಲ್ ಸಿನಿಮಾ ಪುಡಿಗಟ್ಟಿದೆ. ಆದರೆ ಇದೇ ವರ್ಷ ಬಿಡುಗಡೆಯಾದ ಶಾರುಖ್ ಖಾನ್ರ ಜವಾನ್ ಸಿನಿಮಾ ಮೊದಲ ದಿನ ವಿಶ್ವದಾದ್ಯಂತ 129 ಕೋಟಿ ರೂಪಾಯಿಗಳನ್ನ ಗಳಿಸಿತು. ಇದು ಈ ವರ್ಷದ ದಾಖಲೆಯ ಕಲೆಕ್ಷನ್ ಆಗಿದೆ. ಅನಿಮಲ್ ಸಿನಿಮಾದ ಕಲೆಕ್ಷನ್ ಕುರಿತಂತೆ ಚಿತ್ರತಂಡ ಖುಷಿಯಾಗಿದೆ. ರಣಬೀರ್ ಕಪೂರ್ ವೃತ್ತಿ ಜೀವನದಲ್ಲಿ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಇದೇ ಆಗಿದೆ. ಕಳೆದ ವರ್ಷ ಬಿಡುಗಡೆಯಾಗಿದ್ದ ರಣಬೀರ್ ನಟನೆಯ ಬ್ರಹ್ಮಾಸ್ತ್ರ ಸಿನಿಮಾ 75 ಕೋಟಿಯನ್ನ ಗಳಿಸಿತ್ತು. ತಮ್ಮದೇ ವೈಯಕ್ತಿಕ ದಾಖಲೆಯನ್ನ ಅನಿಮಲ್ ಸಿನಿಮಾ ಮೂಲಕ ರಣಬೀರ್ ಕಪೂರ್ ಮುರಿದಿದ್ದಾರೆ. ಅನಿಮಲ್ ಸಿನಿಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಕೆಲವರು ಸಿನಿಮಾ ಅತ್ಯದ್ಭುತವಾಗಿದೆ ಅಂದ್ರೆ, ಇನ್ನೂ ಕೆಲವರು ಸಿನಿಮಾದಲ್ಲಿರುವ ಹಿಂಸೆಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೆಲವರು ಸಿನಿಮಾದ ಅವಧಿಯ ಬಗ್ಗೆ ತಕರಾರನ್ನ ಎತ್ತಿದ್ದಾರೆ. ಆದರೆ ಸಿನಿಮಾ ನೋಡಿದವರೆಲ್ಲ ರಣಬೀರ್ ಕಪೂರ್ ಅವರ ಅದ್ಭುತ ನಟನೆಗೆ ಫಿದಾ ಆಗಿದ್ದಾರೆ. ಚಿರಳೆ ಬಂದ್ರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.